ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತ ಬೆಳವಣಿಗೆಗಳು ಮಧ್ಯಾಹ್ನ ನಂತರ ಆಗಬಹುದಾದಂತ ಬೆಳವಣಿಗೆಗಳ ಪ್ರಮುಖವಾದಂತ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಗಣೇಶ ಹಬ್ಬ ಮುಗಿದ್ರೂ ಕೂಡ ಹಬ್ಬಕ್ಕೆ ಹೊರಡಿಸಿರುವಂತ ಸರ್ಕಾರದ ರೂಲ್ಸ್ ಗಳ ಗೊಂದಲ ಮಾತ್ರ ಇನ್ನೂ ನಿಂತಿಲ್ಲ ಹಿಂದೂ ಸಂಘಟನೆಗಳು ಮೇಲಿಂದ ಮೇಲೆ ಒತ್ತಡವನ್ನ ಹೇರುತ್ತಿದಂತೆ ಸರ್ಕಾರ ಗಪ್ಚುಪ್ ಆದಂತೆ ಕಾಣ್ತಾ ಇದೆ ಪರಿಷ್ಕೃತ ಆದೇಶದ ಬಗ್ಗೆ ಸಚಿವ ಗೋವಿಂದ ಕಾರಜೋಳ ಗುಟ್ಟನ್ನ ರಟ್ಟು ಮಾಡಿದ್ದು ಬೆಳಗಾವಿ ಗಣೇಶೋತ್ಸವಕ್ಕೆ 10 ದಿನ ಅನುಮತಿಯನ್ನ ನೀಡೋದಾಗಿ ಹೇಳಿದ್ದಾರೆ ಸೋಮವಾರ ಸರ್ಕಾರದಿಂದ ಪರಿಷ್ಕೃತ ಆದೇಶ ಬರಲಿದೆ 10 ದಿನಗಳ ಗಣೇಶೋತ್ಸವಕ್ಕೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದವೆ ಇವರೊಂದು ಕಡೆ ಒಂದು ರೀತಿಯಾದಂತ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆ ಅಶೋಕ್ ಒಂದು ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾರೆ ಒಟ್ಟಿನಲ್ಲಿ ಗೊಂದಲದಲ್ಲೇ ಮುಳುಗೋಗಿ ಬಿಟ್ಟಿದ್ದಾರೆ ಇವರು ಒಬ್ಬೊಬ್ಬರು ಒಂದೊಂದು ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾರೆ ಬೆಳಗಾವಿ ಗಣೇಶೋತ್ಸವದಲ್ಲಿ ನಮ್ಮ ಯುವಕರು ಮತ್ತು ನಮ್ಮ ಹಿಂದೂ ಸಂಘಟನೆಗಳವರು ಎಲ್ಲರದು ಒತ್ತಾಯ ಇತ್ತು 10 ದಿನಗಳವರೆಗೆ ಆಗಬೇಕು ಅಂತ ಹೇಳಿ ಸೋಮವಾರ ದಿನ ಸರ್ಕಾರ ಒಂದು ಪರಿಷ್ಕೃತ ಆದೇಶವನ್ನು ಮಾಡುತ್ತದೆ ಅವಕಾಶವನ್ನು ಮಾಡಿಕೊಂಡಿದೆ ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಗಣೇಶ ವಿಸರ್ಜನೆ ವೇಳೆ ಮೆರವಣಿಗೆ ಮಾಡುವಂತಿಲ್ಲ ಡಿಜೆ ಹಾಕುವಂತಿಲ್ಲ ಅಂತ ಸರ್ಕಾರ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿದೆ ಆದರೂ ಸಹ ಅದ್ದೂರಿಯಾಗಿ ಗಣೇಶ ವಿಸರ್ಜನೆಗೆ ಮುಂದಾಗಿದ್ರು ಈ ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಪಿಎಸ್ಐ ಬಸವರಾಜು ಡಿಜೆ ಡ್ಯಾನ್ಸ್ ತಡಿಲಿಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಪಿಎಸ್ಐ ಮೇಲೇನೆ ಬಜರಂಗ ದಳದ ರಘು ಮತ್ತು ಸಂಗಡಿಗರು ದೂಂಡಾವರ್ತನೆಯನ್ನ ತೋರಿದ್ದಾರೆ ರಾಮನಗರದಿಂದ ಬ್ರಿಟನ್ ವರೆಗೂ ಗಣೇಶನ ಹಬ್ಬ ಮನೆ ಮಾಡಿದ ನಾರ್ಥನ್ ಐಲ್ಯಾಂಡ್ ನ ಕ್ವೆನ್ಸ್ ಯೂನಿವರ್ಸಿಟಿಯ ಬೆಲ್ವಾಸ್ಟ್ ನಲ್ಲಿ ಗಣೇಶನ ಹಬ್ಬ ಜೋರಾಗಿ ನಡೆದಿದೆ ಕ್ವೆನ್ಸ್ ಯೂನಿವರ್ಸಿಟಿಯಲ್ಲಿರುವಂತ ರಾಮನಗರದ ನಿವಾಸಿ ಯದು ಎಂಬ ಎಂಜಿನಿಯರಿಂಗ್ ವಿದ್ಯಾರ್ಥಿ ಗಣೇಶನ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಸಂಭ್ರಮಿಸಿದ್ರು ಸ್ನೇಹಿತರ ಜೊತೆ ಸೇರಿ ಗಣೇಶನ ಮೂರ್ತಿಯನ್ನ ಹೊತ್ತು ಡ್ಯಾನ್ಸ್ ಮಾಡಿ ಬಳಿಕ ಗಣೇಶನ ವಿಸರ್ಜನೆಯನ್ನ ಕೂಡ ಮಾಡಿದ್ರು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಡೆಲ್ಟಾ ವೈರಸ್ ಹೊಸ ತಳಿಗಳು ಪತ್ತೆ ಆಯಿತ ಅನ್ನುವಂತ ಕಾರಣಕ್ಕೆ ಈಗ ಆತಂಕ ಶುರುವಾಗಿದೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ವೇಳೆ ಹೊಸ ತಳಿಗಳು ಪತ್ತೆ ಆಗಿದ್ದು ಬೆಂಗಳೂರಿನ ಇಬ್ಬರಲ್ಲಿ ಡೆಲ್ಟಾದ ಹೊಸ ತಳಿ ಕಪ್ಪ ಸೋಂಕು ದೃಢಪಟ್ಟಿದೆ ಆರೋಗ್ಯ ಇಲಾಖೆ 400 ಜನರ ಸ್ಯಾಂಪಲ್ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡಿತ್ತು ಇದರಲ್ಲಿ 3ರಲ್ಲಿ 3 ಕೊರೋನಾ ಹೊಸ ತಳಿಗಳು ಪತ್ತೆ ಆಗಿದ್ದು ಇವೇ ಕೊರೋನಾ 3ನೇ ತಳಿಗೆ ಅಂದ್ರೆ 3ನೇ ಅಲೆಗೆ ಕಾರಣ ಆಗ್ತವ ಅನ್ನುವಂತ ಆತಂಕ ಶುರುವಾಗಿದೆ ಕೇರಳದಲ್ಲಿ ನಿಫಾ ವೈರಸ್ ಗೆ ಬಾಲಕನೊಬ್ಬ ಬಲಿಯಾಗ್ತಿದ್ದಂತೆ ಕರ್ನಾಟಕದಲ್ಲೂ ಕೂಡ ನಿಫಾ ನಡುಕ ಶುರುವಾಗಿದೆ ಚಿಕ್ಕಮಗಳೂರಿನ ನಗರಸಭೆ ಹಾಗೂ ಡಿಸಿ ಕಚೇರಿ ಆವರಣದಲ್ಲಿ ರಾಶಿ ರಾಶಿ ಬಾವಲಿಗಳಿವೆ ಇದರಿಂದ ನಿಫಾ ಆತಂಕ ಚಿಕ್ಕಮಗಳೂರು ಜನರನ್ನ ಕಾಡುವುದಕ್ಕೆ ಶುರುವಾಗಿದ್ದು ಜೋತು ಬಿದ್ದಿರುವಂತ ಬಾವಲಿಯಿಂದ ನಿಫಾ ಹರಡುತ್ತಾ ಕಾಫಿನಾಡಿಗೆ ಈ ಬಾವಲಿಗಳಿಗೆ ಕಂಟಕವಾಗುತ್ತಾ ಅಂತ ಕಂಗಾಲಾಗಿದೆ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ದೇವೆ ನಮಗೇನು ಕೊರೋನಾ ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡೋರು ಸ್ವಲ್ಪ ಹುಷಾರ್ ಕೊರೋನಾ ಮೊದಲ ಡೋಸ್ ಪಡೆದಂತ 953 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ ಕೊಡಗು ಜಿಲ್ಲೆಯಲ್ಲಿ ಮೊದಲ ಡೋಸ್ ಪಡೆದವರಿಗೂ ಕೂಡ ಹೆಮ್ಮಾರಿ ಬೆನ್ನು ಬಿದ್ದಿದ್ದು ಕೆಲವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನ ಕೆಲವರ ಹೋಮ್ ಐಸೋಲೇಷನ್ ಮಾಡಲಾಗಿರುವಂತದ್ದು ಆದರೆ ಎರಡನೇ ಡೋಸ್ ಪಡೆದ ಯಾರೊಬ್ಬರಿಗೂ ಕೂಡ ಸೋಂಕು ಕಾಣಿಸಿಕೊಂಡಿಲ್ಲ ಕೊಡಗಿನಲ್ಲಿ ಆರನೇ ತರಗತಿಯಿಂದ ಶಾಲೆ ಆರಂಭ ಮಾಡಿರುವಂತ ಸರ್ಕಾರ ತಕ್ಕ ಮಟ್ಟಿಗೆ ಸಕ್ಸೆಸ್ ಆಗಿದೆ ಹೀಗಾಗಿ ಇದೀಗ ಪ್ರೈಮರಿ ಶಾಲೆ ಆರಂಭಕ್ಕೂ ಕೂಡ ಚಿಂತನೆ ನಡೆಸಿದೆ ಇನ್ನೊಂದು ವಾರದಲ್ಲಿ 1ನೇ ತರಗತಿಯಿಂದ 5ನೇ ತರಗತಿ ಶಾಲೆಗಳು ಆರಂಭವಾಗಲಿವೆ ಅಂತ ಹೇಳಲಾಗ್ತಾ ಇದೆ ಸೆಪ್ಟೆಂಬರ್ 20 ರಿಂದ 1 ಟು 5th ವರೆಗೂ ತರಗತಿ ಆರಂಭ ಮಾಡುವಂತ ನಿರೀಕ್ಷೆ ಇದ್ದು ಮುಂದಿನ ವಾರ ತಜ್ಞರ ಜೊತೆ ಮತ್ತೊಮ್ಮೆ ಸಭೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಕೊರೋನಾದಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿಲ್ಲ ಮನೆಯಲ್ಲೇ ವರ್ಷ ಪೂರ್ತಿ ಕಳೆದಿದ್ದಾರೆ ಹೀಗಾಗಿ ಈ ಬಾರಿ ಶಿಕ್ಷಕರ ರಜೆಗಳನ್ನು ಕಡಿತ ಮಾಡುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಅಂತ ಈ ಮೂಲಕ ಹೆಚ್ಚಿನ ಕ್ಲಾಸ್ ಮಾಡಿಸಲಿಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದಂತ ಸಚಿವ ಬಿಸಿ ನಾಗೇಶ್
ಸಿಲೆಬಸ್ ಪೂರ್ತಿ ಮಾಡಿದ್ರೆ ಮಕ್ಕಳಿಗೆ ಲಾಭ ಆಗಲಿದೆ ಹೀಗಾಗಿ ಶಿಕ್ಷಕರ ರಜೆ ಕಡಿತದ ಬಗ್ಗೆ ಯೋಚನೆ ನಡೆಯತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಸುಳಿವನ್ನ ನೀಡಿದ್ದಾರೆ ಸಿಲೆಬಸ್ ಪೂರ್ತಿ ಮಾಡಿದ್ರೆ ಲಾಭ ಇರೋದು ಮಕ್ಕಳಿಗೆ ಕೆಲವು ಒಂದು ವರ್ಷ ಬೇರೆ ಸಾಕಷ್ಟು ಕ್ಲಾಯ ಇದನ್ನ ಕಳ್ಕೊಂಡಿದ್ದಾರೆ ಅದನ್ನ ಬ್ರಿಜ್ ಕೋರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಈ ವರ್ಷ ಮಾಡಬೇಕು ಈ ವರ್ಷನು ಆದ್ರೆ ಮತ್ತೆ ಮುಂದಿನ ತರಗತಿಗೆ ತೊಂದರೆ ಆಗುತ್ತೆ ಈಗಲೇ ನಾವು ಏನು ನಿರ್ಣಯ ತಗೊಂಡಿದ್ದೇವೆ ಶಿಕ್ಷಕರ ಯಾವ ತರ ರಜಾ ಅಕಸ್ಮಾತ್ ಅನ್ನ ಕಡಿಮೆ ಮಾಡಿ ಕಂಪ್ಲೀಟ್ ಮಾಡಬಹುದು ಈ ತರದ ಅಷ್ಟು ಯೋಚನೆ ನಡೀತಿದೆ ಯೋಚನೆ ಯಾವುದು ಚರ್ಚೆಗೂ ಬಂದಿಲ್ಲ ಮುಂದಿನ ದಿನಗಳನ್ನು ನೋಡಿ ಶಿಕ್ಷಕರ ಸಹಕಾರ ನೋಡಿ ಅವರು ನಿರ್ಣಯ ತಗೊಂಡಿದ್ದಾರೆ ಅವಶ್ಯಕತೆ ಇದೆ ಕಡಿಮೆ ಮಾಡುವ ಜನರಿಗೆ ಬುದ್ಧಿ ಹೇಳುವಂತ ಜನಪ್ರತಿನಿಧಿಗಳೇ ಮೇಲಿಂದ ಮೇಲೆ ಎಡವಟ್ಟನ್ನ ಮಾಡುತ್ತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ಎಂಎಲ್ಸಿ ಹನುಮಂತ ನಿರಾಣಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಬಿಜೆಪಿಯ ಎಂಎಲ್ಸಿ ಇವರು ಕೊರೋನಾ ನಿಯಮವನ್ನ ಉಲ್ಲಂಘಿಸಿ ಭರ್ಜರಿ ಬರ್ತಡೆಯನ್ನ ಮಾಡಲಾಗಿದೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಸಹ ಇಲ್ಲ ಹುಟ್ಟುಹಬ್ಬ ನೆಪದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಮುರುಗೇಶ್ ನಿರಾಣಿಯವರ ಸಹೋದರ ಕಂ ಇವರು ಕೂಡ ಎಂಎಲ್ಸಿ ಆಗಿರುವಂತದ್ದು ಇವರಿಗೆಲ್ಲ ಯಾವ ನೈತಿಕತೆ ಇದೆಯೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಗಣೇಶ ಹಬ್ಬಕ್ಕೆಲ್ಲ ರೂಲ್ಸ್ ಅನ್ನ ಮಾಡ್ತಾರೆ ಡಿಜೆ ಅನ್ನ ಹಾಕಬಾರದು ಸರಳವಾಗಿ ಆಚರಣೆ ಮಾಡಬೇಕು 5 ಜನ ಮಾತ್ರ ಸೇರಬೇಕು ಮೆರವಣಿಗೆಯನ್ನ ಮಾಡುವಂತಿಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಈ ಪಕ್ಷದ ಬಿಜೆಪಿ ಪಕ್ಷದ ಎಂಎಲ್ಸಿಗಳೇ ಅವರ ಮಾತನ್ನ ಕೇಳ್ತಾ ಇಲ್ಲ ಕ್ಯಾರೆ ಅಂತಿಲ್ಲ ಡೋಂಟ್ ಕೇರ್ ಅಂತಿದ್ದಾರೆ ಇವರಿಗೆ ಸ್ವಲ್ಪನೂ ಕೂಡ ನೈತಿಕತೆ ಅನ್ನುವಂತದ್ದೇ ಇಲ್ಲ ಜನರು ಈ ಒಂದು ರೂಲ್ಸ್ ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಲಿಕ್ಕೆ ಅತ್ತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದಂತಹ ರೈತರ ಜೊತೆ ಒಂದು ದಿನ ಅನ್ನುವಂತ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಕೊರೋನಾ ನಿಯಮಗಳು ಲೆಕ್ಕಕ್ಕೆ ಇರಲಿಲ್ಲ ಕೃಷಿ ಸಚಿವ ಬಿಸಿ ಪಾಟೀಲ್ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ಕಾಂಗ್ರೆಸ್ ಶಾಸಕರಾಗಿರುವಂತ ಅವರು ಕೂಡ ಇದ್ದರು ಮತ್ತು ಒಂದು ಕಡೆ ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕೂಡ ಭಾಗಿಯಾಗಿದ್ದರು ನಾಯಕರನ್ನ ಗಾಡಿಯಲ್ಲಿ ಮೆರವಣಿಗೆ ಮಾಡುವ ವೇಳೆ ಸಾಮಾಜಿಕ ಅಂತರ ಅನ್ನುವಂಥದ್ದೇ ಲೆಕ್ಕಕ್ಕಿರಲಿಲ್ಲ ಕೋವಿಡ್ ಆತಂಕದ ನಡುವೆಯೂ ಕೂಡ ನಡೀತಾ ಇರುವಂತಹ ವಿಶ್ವವಿಖ್ಯಾತ ಮೈಸೂರು ಸರಳ ದಸರಾಕ್ಕೆ ಕೆಲವು ದಿನಗಳು ಮಾತ್ರವೇ ಬಾಕಿ ಇದೆ ದಸರಾದ ಜಂಬೂ ಸವಾರಿಗೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರದಿಂದ 3 ಆನೆಗಳು ಆಯ್ಕೆ ಆಗಿವೆ 58 ವರ್ಷದ ವಿಕ್ರಮ 44 ವರ್ಷದ ಕಾವೇರಿ ಮತ್ತು 43 ವರ್ಷದ ಧನಂಜಯ ಆನೆಗಳು ಭಾಗವಹಿಸಲಿವೆ ವಿಕ್ರಮ ಆನೆ 2008 12 ವರ್ಷದಿಂದ ಮೈಸೂರು ರಾಜರ ಪಟ್ಟದ ಆನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತೊಂದು ಆನೆ ಕಾವೇರಿ ಇದುವರೆಗೆ 7 ಬಾರಿ ದಸರಾ ಅಂಬಾರಿ ಜೊತೆ ಹೆಜ್ಜೆಯನ್ನು ಹಾಕಿದೆ ಇನ್ನು ಧನಂಜಯ ಆನೆ ಅಂಬಾರಿ ಹಿಂದಿನ ಸಾಲಿನಲ್ಲಿ ಸಾಗಲಿದ್ದಾನೆ ಇಲ್ಲಿಂದ ಧನಂಜಯ ಕಾವೇರಿ ವಿಕ್ರಮ 3 ಸೆಲೆಕ್ಟ್ ಆಗುತ್ತೆ ದಸರಕ್ಕೆ ಸೆಲೆಕ್ಟ್ ಆಗಿದೆ ಕಾವೇರಿ 7 ವರ್ಷ ಹೋಗಿದೆ ಧನಂಜಯ ಇದು 3ನೇ ಬಾರಿ ಮತ್ತು ವಿಕ್ರಮ 7-8 ವರ್ಷ ಹೋಗಿದೆ ಈಗ ಆನೆಗೆ ಎಲ್ಲ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೀವಿ ಆನೆ ನಾವು ಊಟ ತಿಂಡಿಗಳೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀವಿ ಏನು ತೊಂದರೆ ಏನಿಲ್ಲ ಆರೋಗ್ಯವಾಗಿದೆ ವರ್ಷ ವರ್ಷ ಇಲ್ಲಿಂದ 6 ಆನೆ ಹೋಯ್ತಿತ್ತು ಈ ವರ್ಷ 3 ಆನೆ ತಾಯಿ ಆಶೀರ್ವಾದದಿಂದ ಈ ವರ್ಷಕ್ಕೆ ಮುಂದೆ ಪುನಃ 2ನೇ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಯಾರಿಗೆ ಮೈತ್ರಿ ಆಗುತ್ತೆ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದ್ರೆ JDS ಜೊತೆ ಮೈತ್ರಿ ಬಹುತೇಕ ಫಿಕ್ಸ್ ಅಂತ ಕಮಲ ನಾಯಕರು ಹೇಳ್ತಿದ್ರು ಆದರೆ ಕಾಂಗ್ರೆಸ್ ಸಹ JDS ಬೆಂಬಲವನ್ನ ನೀಡುವಂತಹ ವಿಶ್ವಾಸದಲ್ಲಿದೆ ಅಂದ್ರೆ JDS ಬೆಂಬಲವನ್ನ ಕಾಂಗ್ರೆಸ್ಗೆ ಕೊಡಬಹುದು ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಮೇಯರ್ ಹುದ್ದೆಗೆ ಪಟ್ಟಣ ಹಿಡಿದಿರುವಂತಹ ದಳಪತಿಗಳು ತಮಗೆ ಪಟ್ಟ ನೀಡುವಂತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಇದೇ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ JDS ಜೊತೆಗಿನ ಮೈತ್ರಿ ಬಗ್ಗೆ ಕೇಳಿದ್ರೆ ಸಿಎಂ ಬೊಮ್ಮಾಯಿ ತುಟಿ ಪಿಟಿಕ್ ಅನ್ನಲಿಲ್ಲ ಹೇಗಾದರೂ ಸರಿ ಕಲಬುರಗಿ ಪಾಲಿಕೆಯನ್ನ ಬಿಜೆಪಿ ಪಾಲಾಗದಂತೆ ಮಾಡುವುದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ ಬೆಂಗಳೂರಿನ DKC ನಿವಾಸಕ್ಕೆ ಬಂದಿದ್ದಂತ 6 ಮಂದಿ ಕಾರ್ಪೊರೇಟರ್ಸ್ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಈ ವೇಳೆ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ಸಹ ಹಾಜರಿದ್ದು ಪಟ್ಟಕ್ಕೆ ಇರುವ ಬಗ್ಗೆ ಚರ್ಚಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತ ಡಿಕೆ ಶಿವಕುಮಾರ್ ಬಿಜೆಪಿ ಸರ್ಕಾರ ಇದ್ದರೂ ಸಹ ಅಲ್ಲಿ ಕಡಿಮೆ ಸ್ಥಾನ ಗೆದ್ದಿದ್ದಾರೆ ಕಲಬುರಗಿ ವಿಚಾರದಲ್ಲಿ ಖರ್ಗೆ ಸಾಹೇಬರು ದೇವೇಗೌಡರು ಸಾಹೇಬರು ಅವರಿಬ್ಬರೂ ಕೂಡ ಮಾತನಾಡಿದ್ದಾರೆ ಬಿಜೆಪಿ ನೋಟಿಫಿಕೇಶನ್ ಹೊಡಿಸಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಪಕ್ಷಕ್ಕೆ ಲಾಭ ಆಗುವ ರೀತಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ
ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಹೊಸ ಬಾಂಬ್ ಅನ್ನು ಸೆರೆಸಿದ್ದಾರೆ. ನನಗೆ ಬಿಜೆಪಿಗೆ ಬರುವಂತೆ ಹಣದ ಆಮಿಷ ಒಡ್ಡಿದ್ರು. ಎಷ್ಟು ಹಣ ಬೇಕು ಕೇಳಿ ಎಂದು ಆಫರ್ ಅನ್ನು ಕೊಟ್ಟಿದ್ರು. ಆದರೆ ನಾನು ಬೇಡ ಅಂತ ಹೇಳಿದ್ದೆ ಅಂತ ಬೆಳಗಾವಿಯ ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ ಹೊಸ ಬಾಂಬ್ ಅನ್ನು ಸೆರೆಸಿದ್ದಾರೆ. ಮತ್ತೆ ಮರಾಠ ಸಮಾಜಕ್ಕೆ ಕೊಡಬೇಕು ಅನ್ನುವಂತದ್ರ ಬಗ್ಗೆ ಬಹಳಷ್ಟು ಬೇಡಿಕೆಗಳಿದ್ದಾವೆ. ಒಂದು ದುಡ್ಡು ಇಲ್ಲದ ನಾ ಬಿಜೆಪಿ ಪಕ್ಷದಲ್ಲಿ ಪ್ರವೇಶ ಮಾಡಿದ್ದೆ. ನನಗೆ ದುಡ್ಡು ಕೇಳ್ತಿದ್ರು ಎಷ್ಟು ದುಡ್ಡು ಬೇಕತ್ತು, ಆದರೂ ಕೂಡ ನಾ ದುಡ್ಡು ಒಂದು ಪೈಸೆ ಕೈ ಹಚ್ಚಂಗಿಲ್ಲ. ನಾ ಬಂದ ನಂತರ ಗೌರ್ಮೆಂಟ್ ಆದ ನಂತರ ಒಂದು ಚಲೋ ಸ್ಥಾನಮಾನ ಕೊಡ್ರಿ, ನಾವು ಚೆಂದ ನಡೆಸಿ ಜನರ ಸೇವೆ ಮಾಡ್ತೀವಿ ತಿಳಿದೀವಿ. ಈಗ ಏನೋ ಏನು ಕಾರಣಲೇ ನಮಗೆ ಸ್ಥಾನ ಕೊಟ್ಟಿಲ್ಲ ಗೊತ್ತಿಲ್ಲ, ಆದ್ರೆ ಮೊನ್ನೆ ಅವ್ರು ಭರವಸೆ ಕೊಟ್ಟರೂ ಇಲ್ಲ. ನಾವು ಈಗೇನು ಎಕ್ಸ್ಪ್ಲನೇಷನ್. ಜಾತಿ ಜನಗಣತಿ ಸಮೀಕ್ಷೆಗೆ ಕೆಪಿಸಿಸಿಯಿಂದ ಸಮಿತಿ ರಚನೆ ಮಾಡಿದ ವಿಚಾರವಾಗಿ ಸಿದ್ದರಾಮಯ್ಯಗೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ನಿಂದಲೇ ವಿರೋಧ ಅನ್ನೋದ್ರ ಬಗ್ಗೆ ಸಾಕ್ಷ್ಯ ಕೊಡಿ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಇದಕ್ಕೆ ಟ್ವಿಟರ್ ಮೂಲಕ ಟಾಂಗ್ ಕೊಟ್ಟಿರುವಂಥ ಬಿಜೆಪಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ಕೆಪಿಸಿಸಿ ಅಧ್ಯಕ್ಷರು ಸಮಿತಿಯನ್ನು ರಚಿಸಿದ್ದಾರೆ ಅಂತ ಲೇವಡಿಯನ್ನು ಮಾಡಿದೆ. ಬೆಂಗಳೂರಿನ ಕಿಲ್ಲರ್ ರಸ್ತೆಗಳು ಬಲಿಗಾಗಿ ಬಾಯಿ ತೆರೆದುಕೊಳ್ತಿವೆ. ಸುಂಕದಕಟ್ಟೆ ಸರ್ಕಲ್ ರಸ್ತೆ ಸ್ಥಿತಿ ನೋಡಿದರೆ ನಡುಕ ಶುರುವಾಗುತ್ತೆ. ರಸ್ತೆಯುದ್ದಕ್ಕೂ ಕೂಡ ಸಾಲು ಸಾಲು ಗುಂಡಿಗಳಿತ್ತು. ಬೈಕು ಕಾರು ಸವಾರರು ಜೀವ ಕೈಲಿ ಹಿಡಿದು ಓಡಾಡ್ತಿದ್ದಾರೆ. ಪೈಪ್ಲೈನ್ ಕಾಮಗಾರಿ ಮಾಡಿದಂಥ ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಸರಿಯಾಗಿ ಮುಚ್ಚದೆ ಹೋಗಿದ್ದಾರೆ. ನಗರದ ಪ್ರಮುಖ ರಸ್ತೆಗಳ ಗತಿನೇ ಹೀಗಾದರೆ ಇನ್ನುಳಿದ ರಸ್ತೆ ಸ್ಥಿತಿ ಏನು ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನ್ಯೂಸ್ 18 ಕನ್ನಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಶ್ ಶಕ್ತ್ ಪಾಟೋಲ್ ಅನ್ನುವಂಥ ಒಂದು ಮಹಾ ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು. ಬೆಂಗಳೂರಿನ ನಗರದಾದ್ಯಂತ ಹದಗೆಟ್ಟಿರುವಂಥ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಬಾಯಿ ತೆರೆದು ಕೂತಿರುವಂಥದ್ದು ಜೀವ ಬಲಿ ಪಡೆದುಕೊಳ್ಳೋದಕ್ಕೆ. ಅದೆಲ್ಲದ್ರ ಬಗ್ಗೆನೂ ಕೂಡ ಪ್ರತಿದಿನ ನಾವು ಸ್ಟೋರಿಯನ್ನು ಬಿತ್ತರಿಸ್ತಾ ಇದ್ದೇವೆ. ಬಿತ್ತರಿಸ್ತಾ ಇರುವಂಥ ಸ್ಟೋರಿಗಳು ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು, ಆ ರಸ್ತೆಯನ್ನು ಸರಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ದುಸ್ಥಿತಿಯ ಬಗ್ಗೆ ಅಂದರೆ ಆ ರಸ್ತೆಗಳ ದುಸ್ಥಿತಿಯ ಬಗ್ಗೆ ತೋರಿಸ್ತಾನೆ ಇದ್ದೀವಿ. ಒಂದೊಂದಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಈಗ ತೋರಿಸ್ತಾ ಇರುವಂಥದ್ದು ಸುಂಕದ ಕಟ್ಟೆಯ ಸರ್ಕಲ್ ಬಳಿ ಇರುವಂಥ ಒಂದು ರಸ್ತೆಯ ದುಸ್ಥಿತಿ. ಅಲ್ಲಿನ ಜನ ಓಡಾಡಲಿಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ಇದೆ. ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವಾಗ ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಮುಚ್ಚಿಸ್ತಾರೋ ಗೊತ್ತಿಲ್ಲ. ಆದರೆ ಅದನ್ನು ಮುಚ್ಚಿಸೋವರೆಗೂ ನ್ಯೂಸ್ 18 ಕನ್ನಡ ಬಿಡೋದಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಮಿ ನಡುಗಿದ ಅನುಭವ ಆಗ್ತಾ ಇದೆ. 7 ದಿನದ ಹಿಂದೆ ಭೂಮಿ ಕಂಪಿಸಿದ ಬೆನ್ನಲ್ಲೇ ಇದೀಗ ಮತ್ತೆ ಭೂಮಿ ನಡುಗಿದ ಅನುಭವ ಆಗಿದೆ. ಬೆಳಗ್ಗೆ 8:18 ರಿಂದ 8:20 ನಡುವೆ ಭೂಮಿ ನಡುಗಿದ ಶಬ್ದವಾಗಿದ್ದು ಕನಕದಾಸ ಬಡಾವಣೆ, ಎಸ್ಆರ್ ಕಾಲೋನಿ ಸೇರಿದಂತೆ ಹಲವೆಡೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಭೂಮಿ ನಡುಗಿದ ಅನುಭವ ಆಗ್ತಿದ್ದಂತೆ ಹೆದರಿ ಮನೆಯಿಂದ ಹೊರಬಂದಿದ್ದಾರೆ. ಜನ ಜಾನುವಾರುಗಳಿಗೆ ನೀರಿಲ್ಲದೆ ಪರದಾಡ್ತಾ ಇರುವಂಥ ರೈತರು ಹೇಮಾವತಿ ನೀರಿಗಾಗಿ ಬೀದಿಗಿಳಿದಿದ್ದಾರೆ. ಕುಣಿಗಲ್ಗೆ 3.1 TMC ನೀರು ಹರಿಸುವಂತೆ ಗ್ರೀನ್ ಸಿಗ್ನಲ್ ಸಹ ಸಿಕ್ಕಿತ್ತು. ಹೀಗಾಗಿ ಕೆರೆಗೆ ಸಂಪರ್ಕಿಸುವಂಥ ಹೇಮಾವತಿ D26 ನಾಲೆ ದುರಸ್ತಿಯನ್ನು 29 ಗ್ರಾಮದ ರೈತರೇ ಮಾಡಿದ್ದಾರೆ. ಆದರೆ ನೀರು ಹರಿಸೋದಕ್ಕೆ ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಿರೋದ್ರಿಂದ ಕುಣಿಗಲ್ ಭಾಗದ ರೈತರು ಉಗ್ರ ಹೋರಾಟಕ್ಕಿಳಿದಿದ್ದಾರೆ. ಸುಮಾರು ವರ್ಷದಿಂದ ಯಡಿಯೂರು ಭಾಗದಲ್ಲಿ ಸುಮಾರು 22 ಕೆರೆಗಳನ್ನು ತುಂಬಿಸುವಂಥ ಬೇಡಿಕೆ ಬಹಳ ವರ್ಷದಿಂದ ಇರ್ತಿತ್ತು. ನಮ್ಮ DK ಶಿವಕುಮಾರ್ ಅವರು ಸಾಹೇಬರು ಸುಮಾರು 9 ಕೋಟಿ ಕೊಟ್ಟು ಚಾನಲನ್ನು ಕ್ಲೀನ್ ಮಾಡಿದ ನಂತರ ಏನು 500 MCFT 600 MCFT ಅಷ್ಟು ತಲುಪೋದೆ ದೊಡ್ಡ ಕರ್ತವ್ಯ ಆಗೋಯ್ತು. ಅಂಥ ಹಿನ್ನೆಲೆಯಲ್ಲಿ ಇವತ್ತು 2ನೇ ವರ್ಷ ದೊಡ್ಡ ಮದುವೆ ಆದಿಯಾಗಿ 22 ಕೆರೆಗಳನ್ನು ಇವತ್ತು ತುಂಬಿಸ್ತಾ ಬಂದಿದ್ದೇನೆ. ಆದರೆ ಇವತ್ತು ಕುಣಿಗಲ್ ತಾಲೂಕಲ್ಲಿ ಇನ್ನೂ ಸುಮಾರು 75 ಕೆರೆಗಳು ತುಂಬಿಸೋಂಥ ಬೇಡಿಕೆ ಇದೆ. ನಮಗೆ ಬರ್ತಿರೋಂಥದ್ದು 600-700 MCFT, ನಮಗೆ ಬರಬೇಕಾದ್ರದ್ದು 3100 MCFT. ಆ ಒಂದು ಉದ್ದೇಶದಲ್ಲಿ ಇವತ್ತು ತಾತ್ಕಾಲಿಕವಾಗಿ ತುಂಬಿಸೋಂಥ ಪ್ರಯತ್ನ ನಾವೇನು ಮಾಡ್ತಾ ಇದ್ದೀವಿ ಅದಕ್ಕಿಂತ ಶಾಶ್ವತವಾಗಿ ಒಂದು ಪ್ರಯತ್ನ ಬೇಕು ಅಂಥೇಳಿ DK ಶಿವಕುಮಾರ್ ಸಾಹೇಬರು ಕೊಟ್ಟಂಥ ಲಿಂಕ್ ಕೆನಾಲನ್ನು ಅನುಮೋದನೆಯನ್ನು ತಡೆ ಹಿಡಿದಿರೋದನ್ನ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಹೋರಾಟವನ್ನು ಶುರು ಮಾಡಿರೋಂಥದ್ದು ಇವತ್ತು ದೊಡ್ಡ ಮದುವೆಯಲ್ಲಿ.
ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡುವಂತವರು ಅಲ್ಲಿವರೆಗೂ ಇರ್ತಾರೆ ಅನ್ನೋದು ಇದಕ್ಕೆ ಅಂತ ಕಾಣ್ತದೆ. ಬೆಂಗಳೂರಿನಲ್ಲಿ ಮತ್ತೊಂದು ವಂಚನೆ ಕೇಸ್ ಪತ್ತೆ ಆಗಿದೆ. ಅಧಿಕ ಬಡ್ಡಿ ಲಾಭ ನೀಡೋದಾಗಿ ಆಸೆ ತೋರಿಸಿದಂತ ಇಕ್ರಾ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಸುಮಾರು 40 ಜನರಿಗೆ ನಾಮ ಹಾಕಿದೆ. ಬೆಂಗಳೂರಿನ ತಿಲಕನಗರದ ಸ್ವಾಗತ್ ರಸ್ತೆಯಲ್ಲಿದ್ದಂಥ ಕಂಪನಿ ಹೆಚ್ಚಿನ ಬಡ್ಡಿ ಆಸೆಯನ್ನು ತೋರಿಸಿತ್ತು. ಇದನ್ನು ನಂಬಿದ್ದಂಥ ಹಲವು ಜನ ಹಣ ಹೂಡಿಕೆ ಮಾಡಿದ್ರು. ಯಾವಾಗ ಕಂಪನಿ ಬಾಗಿಲು ಮುಚ್ಚಿಕೊಳ್ತೋ ನಾಲ್ವರ ವಿರುದ್ಧ FIR ದಾಖಲಾಗಿದ್ದು ಎಲ್ಲರನ್ನೂ ಕೂಡ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಬೆಂಗಳೂರಲ್ಲಿ ಎಂತೆಂಥ ಖತರ್ನಾಕ್ಗಳಿದ್ದಾರೆ ಅಂತ ನೋಡೋದಾದರೆ ಸಂಚಾರಿ ಪೊಲೀಸ್ ಆಯುಕ್ತರ ಹೆಸರನ್ನ ಹೇಳಿಕೊಂಡು ರೂಲ್ಸನ್ನು ಬ್ರೇಕ್ ಮಾಡ್ತಿದ್ದಾರೆ. ನಾನು ರವಿಕಾಂತೇಗೌಡರ ಅಭಿಮಾನಿ ಅಂತೆಲ್ಲ ಅವರ ಸ್ಕೂಟಿ ಮೇಲೆ ಹಾಕ್ಕೊಂಡು ಎಲ್ಲ ರೂಲ್ಸನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ರೂಲ್ಸನ್ನು ರವಿಕಾಂತೇಗೌಡರ ಹೆಸರನ್ನು ಹಾಕ್ಕೊಂಡಿರುವಂಥ ಪರಮೇಶ್ ಎಂಬಾತ ಹೋದಲ್ಲೆಲ್ಲ ಸಂಚಾರಿ ರೂಲ್ಸನ್ನು ಬ್ರೇಕ್ ಮಾಡಿ ದರ್ಬಾರ್ ಮಾಡ್ತಿದ್ದಾನೆ. ಅಲ್ಲದೆ ತನ್ನ ಗಾಡಿಗೆ ಪ್ರೆಸ್ ಅಂತ ಬೇರೆ ಸ್ಟಿಕ್ಕರ್ ಹಾಕ್ಕೊಂಡಿರುವಂಥ ಈ ಕದೀಮ ಎಲ್ಲೆಂದರಲ್ಲಿ ಬಿಂದಾಸಾಗಿ ಓಡಾಡ್ತಿದ್ದಾನೆ. ಈತನ ಬೈಕ್ ಮೇಲೆ ಬರೋಬ್ಬರಿ 42 ರೂಲ್ಸ್ ಬ್ರೇಕ್ ಕೇಸ್ಗಳಿದ್ದು 20,200 ರೂಪಾಯಿ ದಂಡವನ್ನು ಕಟ್ಟಬೇಕಾಗಿದೆ. ಮಧ್ಯರಾತ್ರಿ ಮಚ್ಚನ್ನ ಹಿಡಿದು ಅಪರಿಚಿತ ವ್ಯಕ್ತಿಯೊಬ್ಬ ಓಡಾಡಿದಂತಹ ಘಟನೆ ರಾಯಚೂರಿನ ಲಿಂಗಸಗೂರಲ್ಲಿ ನಡೆದಿದೆ. ನಗರದ ವಿವೇಕಾನಂದ ಬಡಾವಣೆಯಲ್ಲಿ ಅಪರಿಚಿತನೊಬ್ಬ ಮಚ್ಚನ್ನ ಹಿಡಿದು ಮನೆಗಳ ಬಾಗಿಲನ್ನ ಬಡಿದಿದ್ದಾನೆ. ಅಪರಿಚಿತ ವ್ಯಕ್ತಿಯ ನಡವಳಿಕೆ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. CCTV ವಿಡಿಯೋ ನೋಡಿದಂತ ಸ್ಥಳೀಯರು ಆತಂಕಗೊಂಡಿದ್ದು ವ್ಯಕ್ತಿಯನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಡಿವೈಡರ್ಗೆ ಬೈಕ್ ಸವಾರ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತಿಮಲಾಪುರದ ರಾಷ್ಟ್ರೀಯ ಹೆದ್ದಾರಿ 50 ಬಳಿಯ ಟೋಲ್ನಲ್ಲಿ ಈ ಒಂದು ಅವಘಡ ನಡೆದಿದೆ. ಸೆಪ್ಟೆಂಬರ್ 7 ನಡೆದಂತಹ ಅಪಘಾತದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಧಾರವಾಡದ ನಟರಾಜ ವೈನ್ ಶಾಪ್ಗೆ ನುಗ್ಗಿದಂಥ ಕದೀಮನೊಬ್ಬ ಸಿಕ್ಕ ಎಣ್ಣೆ ಬಾಟಲ್ ಜೊತೆ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ. ಮಧ್ಯರಾತ್ರಿ ವೈನ್ ಶಾಪಿಗೆ ನುಗ್ಗಿದಂಥ ಕಿಲಾಡಿ ಕಳ್ಳ ಗಲ್ಲಾಪಟ್ಟಿಗೆಯಲ್ಲಿದ್ದಂಥ 3 ಲಕ್ಷ ಹಣವನ್ನು ಚೀಲಕ್ಕೆ ತುಂಬಿಕೊಂಡಿದ್ದಾನೆ. ನಂತರ ಅಲ್ಲೇ ಇದ್ದಂಥ ಎಣ್ಣೆ ಬಾಟಲ್ಗಳನ್ನು ಚೀಲಕ್ಕೆ ಇಳಿಸ್ಕೊಂಡಿದ್ದು ಆರಾಮಾಗಿ ಎಸ್ಕೇಪ್ ಆಗಿದ್ದಾನೆ. ಕೋತಿಗೆ ಚಿಕಿತ್ಸೆ ಸಿಗದಿದ್ದಕ್ಕೆ ಪ್ರಾಣಿ ಪ್ರಿಯರೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿ ಕೋತಿ ಮೇಲೆ ನಾಯಿ ದಾಳಿಯನ್ನು ಮಾಡಿತ್ತು. ಪ್ರದೀಪ್ ಕುರಿ ಅನ್ನುವಂಥವರು ಪ್ರಾಣಿ ಪ್ರಿಯ, 3 ದಿನ ಕೋತಿಯನ್ನು ರಕ್ಷಿಸಿ ಆರೈಕೆಯನ್ನು ಮಾಡಿದ್ದಾರೆ. ಕೋತಿ ಚೇತರಿಕೆ ಕಾಣದ ಹಿನ್ನೆಲೆಯಲ್ಲಿ ಶಿಗ್ಲಿಯ ಪಶು ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಹೋಗಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಯಾರೂ ಇಲ್ಲದ್ದಕ್ಕೆ ಶಿಗ್ಲಿಯಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬಂದು ಕೋತಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ನಂತರ ಪೊಲೀಸ್ ಠಾಣೆಗೆ ಕೋತಿ ಸಮೇತ ಆಗಮಿಸಿ ಘಟನೆ ವಿವರ ತಿಳಿಸಿದಾಗ ಪೊಲೀಸರು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಮಂಗನನ್ನ 3 ದಿನಗಳ ಕಾಲ ಪೋಷಿಸಿದಂಥ ಪ್ರದೀಪ್ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಜಿ ಪರಮೇಶ್ವರ್ಗೆ ಅಭಿಮಾನಿಯೊಬ್ಬ ಜೋಡಿ ಕುರಿಗಳ ಗಿಫ್ಟ್ ಅನ್ನು ಕೊಟ್ಟಿದ್ದಾನೆ. ಕೊರಟಗೆರೆ ತಾಲೂಕಿನ ಗೌಡ್ರಹಳ್ಳಿ ಉಮಾಶಂಕರ್ ಹಬ್ಬದ ಪ್ರಯುಕ್ತ ತಮ್ಮ ನೆಚ್ಚಿನ ನಾಯಕನಿಗೆ ಕುರಿಗಳನ್ನು ನೀಡಿದ್ದಾರೆ. ಕಾರ್ಯಕರ್ತ ನೀಡಿದಂಥ ಜೋಡಿ ಕುರಿಗೆ ಪರಮೇಶ್ವರ ಹಾರವನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿದರು. ರೌಡಿ ಶೀಟರ್ ಪಟ್ಟಿಯಿಂದ ಹೆಸರು ಕೈಬಿಡಲಿಕ್ಕೆ ಪೊಲೀಸರು ಲಂಚ ಕೇಳಿದ್ದಾರೆ ಅಂತ ಶಾಸಕ ಎ.ಟಿ. ರಾಮಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ.
ಕಳೆದ 10 ವರ್ಷದಿಂದ ಕಾಸರಗೋಡಿನಲ್ಲಿ ನೆಲೆಸಿರುವಂತಹ ಹನೀಫ್ ಯಾವುದೇ ಅಪರಾಧ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ. ಹೀಗಾಗಿ ನಾನೇ ಆತನನ್ನ ರೌಡಿ ಶೀಟರ್ ಪಟ್ಟಿಯಿಂದ ಬಿಡುವಂತೆ ಶಿಫಾರಸನ್ನ ಮಾಡಿದ್ದೆ. ಆದರೆ ಪೊಲೀಸರು ರೌಡಿ ಶೀಟರ್ ಪಟ್ಟಿಯಿಂದ ಕೈ ಬಿಡಬೇಕು ಅಂದ್ರೆ 75,000 ರೂಪಾಯಿ ಲಂಚವನ್ನ ನೀಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಮಳೆರಾಯನ ಆರ್ಭಟ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಧಾರಾಕಾರ ಮಳೆ ಸುರಿತ ಜನ ಕಂಗಾಲಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬೈರಾಪುರ, ಕೊಟ್ಟಿಗೆಹಾರ, ಬಾಳೂರು ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ರೈತರಿಗೆ ಕಾಫಿ ಬೆಳೆ ಹಾಳಾಗುವಂತಹ ಆತಂಕ ಎದುರಾಗಿದ್ದು ಚಾರ್ಮಡಿ ಘಾಟ್ನಲ್ಲಿ ವಾಹನ ಸವಾರರು ಪ್ರದರ್ಶನ ಮಾಡುತ್ತಿದ್ದಾರೆ. ದೆಹಲಿಯಲ್ಲೂ ಭಾರಿ ಮಳೆ ಆಗ್ತಾ ಇದೆ. ರಸ್ತೆಗಳ ಮೇಲೆಲ್ಲ ನೀರು ಹರಿತಾ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಏರ್ಪೋರ್ಟ್ ರನ್ವೇ ಮೇಲೂ ಕೂಡ ನೀರು ಹರಿತಾ ಇದೆ. ವಿಮಾನ ಪ್ರಯಾಣಿಕರು ಕೂಡ ವಿಮಾನ ಹತ್ತೋದಕ್ಕೆ ಆಗದಂತಹ ಪರಿಸ್ಥಿತಿ, ಇಳಿಯೋಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಒಟ್ಟಿನಲ್ಲಿ ಟೋಟಲ್ ಆಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೆಗಾಸ್ಟಾರ್ ಚಿರಂಜೀವಿ ತಂಗಿ ಮಗ ತೆಲುಗು ನಟ ಸಾಯಿ ಧರ್ಮ ತೇಜ್ಗೆ ರಸ್ತೆ ಅಪಘಾತದಲ್ಲಿ ಗಂಭೀರವಾದಂತಹ ಗಾಯವಾಗಿದೆ. ಹೈದರಾಬಾದ್ನಲ್ಲಿ ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ಪಿ ಬಿದ್ದಿದ್ದಾರೆ. ಹೆಲ್ಮೆಟ್ ಹಾಕಿದ್ರಿಂದ ಜೀವಕ್ಕೆ ಯಾವುದೇ ಅಪಾಯವಾಗಿಲ್ಲ, ಆದರೆ ಭುಜ ಮತ್ತು ದೇಹಕ್ಕೆ ಗಾಯವಾಗಿದೆ. ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಆಸ್ಪತ್ರೆಗೆ ಪವನ್ ಕಲ್ಯಾಣ್ ಭೇಟಿಯನ್ನು ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಫ್ಘಾನ್ನಲ್ಲಿ ತಾಲಿಬಾನ್ ಸರ್ಕಾರ ರಚನೆಗೆ ಅಡ್ಡಿ ಆತಂಕ ಎದುರಾಗಿದೆ. ಇಂದು ತಾಲಿಬಾನ್ ಸರ್ಕಾರದ ಅಸ್ತಿತ್ವಕ್ಕೆ ಬರಬೇಕಾಗಿತ್ತು ತಾಲಿಬಾನ್ ಸರ್ಕಾರ, ಯಾಕಂದರೆ ಅಮೆರಿಕದ 9/11 ದಾಳಿಗೆ ಇಂದಿಗೆ ಬರ್ತಿ 20 ವರ್ಷ. ಆದರೆ ಇದೇ ದಿನ ಅಫ್ಘಾನ್ ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅಮೆರಿಕ ವಿರೋಧಿ ಸಂದೇಶ ಹೋಗುವಂಥ ಭಯದಿಂದ ತಾಲಿಬಾನಿಗಳಿಗೆ ಕೈ ಜೋಡಿಸದ ದೇಶಗಳು ಹಿಂದಕ್ಕೆ ಸರಿದಿರುವಂಥದ್ದು. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಕೂಡ ಜೊತೆಲಿರ್ತೀವಿ ಅಂತ ಹೇಳಿದರು. ಆದರೆ ಇವತ್ತೇ ಅವರು ಅಸ್ತಿತ್ವಕ್ಕೆ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಂಡಂಥ ಹಿನ್ನೆಲೆಯಲ್ಲಿ ವಿರೋಧವನ್ನು ವ್ಯಕ್ತ ಮಾಡಿದ್ವು ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಂತಹ ದೇಶಗಳು. ದೋಹಾ ಶಾಂತಿ ಒಪ್ಪಂದಕ್ಕೆ ಭಂಗವಾಗುವಂಥ ಭೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ರಷ್ಯಾ ಬಂದಿರಲಿಲ್ಲ, ಹಿಂದೆ ಸರಿದಿತ್ತು. ಸೊ ಹೀಗಾಗಿ ಅನಿರ್ದಿಷ್ಟಾವಧಿಗೆ ಓತ್ ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ದಿನಾಂಕವನ್ನು ಮುಂದುವರಿಸಲಾಗಿದೆ. ಪ್ರಮುಖವಾಗಿ 20 ವರ್ಷ ಆಯಿತು ಅಮೇರಿಕಾದಲ್ಲಿ ಅಂದರೆ ದಾಳಿಯನ್ನು ನಡೆಸಿ. ಆ ಟೈಮ್ನಲ್ಲಿ 20 ವರ್ಷಗಳ ಹಿಂದೆ ಅಲ್ ಕೈದಾ ಸಂಘಟನೆ ಅಮೇರಿಕಾದ ಒಂದು ಬಿಲ್ಡಿಂಗ್ ಮೇಲೆ ದಾಳಿಯನ್ನು ಮಾಡಿದ್ದಂಥದ್ದು. ಇಡೀ ವಿಶ್ವವೇ ಆ ಒಂದು ಘಟನೆಯನ್ನು ಈಗಲೂ ಕೂಡ ನೆನೆಸ್ಕೊಳ್ತಾರೆ. ಅಷ್ಟು ಭೀಕರವಾಗಿ ನಡೆದಂಥ ಒಂದು ಘಟನೆ. ಅದಾದಮೇಲೇ ಅಮೇರಿಕ ಅಫ್ಘಾನಿಸ್ತಾನದನ್ನು ಹಿಡಿತಕ್ಕೆ ತೆಗೆದುಕೊಂಡಿದ್ದಂಥದ್ದು. 20 ವರ್ಷಗಳ ನಂತರ ಇದೇ ತಾಲಿಬಾನ್ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರ್ತಾ ಇರುವಂಥದ್ದು, ಅದು ಇವತ್ತೇ ಅಸ್ತಿತ್ವಕ್ಕೆ ಬರ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆ ಇದ್ದಂಥ ಹಿನ್ನೆಲೆಯಲ್ಲಿ ರಷ್ಯಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು, ಆದರೆ ಭಾಗಿಯಾಗಲಿಲ್ಲ. ಸುಮ್ಮನೆ ಯಾಕೆ ಎದುರಾಕೊಳ್ಳೋದು ಅಮೇರಿಕಾವನ್ನು ಅಂತ. ಸೊ ಹೀಗಾಗಿ ಅನಿರ್ದಿಷ್ಟಾವಧಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಒಂದು ದಿನವನ್ನು ದಿನಾಂಕವನ್ನು ಮುಂದೂಡಲಾಗಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.